ನಾಗಮಂಗಲದಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕಕ್ಕೆ ರೈತರಿಂದ 5000 ಹಣ ವಸೂಲಿ ಮಾಡಿದ ಇಂಜಿನಿಯರ್ ಮತ್ತು ನಿಗಮದ ಅನುದಾನ ಬಳಕೆ ಕುರಿತು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಅಪ್ಪಾಜಿ ಗೌಡ ಆಗ್ರಹಿಸಿದ್ದಾರೆ. ನಮ್ಮ ಕೊಟ್ಟಂತ ಉತ್ತರದಲ್ಲಿ 50% ಉತ್ತರ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಕೆಲಸ ಮುಗಿದೋಗಿದೆ, ಏನು ಹಣ ಇಲ್ಲ ಅಂತ ಹೇಳ್ತಾರೆ. ಇನ್ನು ಉಳಿದಂತ 17.5 ಕೋಟಿ ರೂಪಾಯಿ ದುಡ್ಡು ಎಲ್ಲೋಯ್ತು, ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ನಾನು ಆಗ್ರಹ ಮಾಡಿದ್ದೀನಿ. ಅದ್ರ ಜೊತೆಗೆ ಇವರು ಯಾವ್ಯಾವ ಕೆಲಸ ಮಾಡಿದ್ದಾರೆ, ಈ ಕೆಲಸಗಳನ್ನ ಭಾಳ ನಿಷ್ಪಕ್ಷಪಾತ ತನಿಖೆಯಿಂದ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅವರ ಕೆಲಸ ಯಾವ ರೀತಿ ಮಾಡಿದ್ದಾರೆ, ಅದ್ರ ಬಗ್ಗೆ ಗುಣಮಟ್ಟ ಯಾವ ರೀತಿ ಇದೆ, ಅದ್ರ ಬಗ್ಗೆ ಸಂಪೂರ್ಣವಾದ ವರದಿ ಕೂಡ ಕೊಡಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಚೀಫ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಕೂಡ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ಸ್ಗೆ ನಾವು ಒಂದು ಚೆಸ್ಕಾಂ ಏನು ಕರಿತೀವಿ ಅವ್ರು ಕೂಡ ನಾವು ಆದೇಶ ಕೊಟ್ಟಿದ್ದೀವಿ. ನಾಗಮಂಗಲದಲ್ಲಿ ನಡೆದ ವಿದ್ಯುತ್ ಕುಂದುಕೊರತೆಗಳ ಸಭೆಯಲ್ಲಿ ಸಾರ್ವಜನಿಕರು ಗುಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪ್ರತಿ ಮನೆಯಿಂದ ಇಂಜಿನಿಯರ್ ನವೀನ್ 5000 ಲಂಚ ಪಡೆದ ಬಗ್ಗೆ ಗಂಭೀರ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನಿರಂತರ ಜ್ಯೋತಿ ವಿದ್ಯುತ್ ಕಾಮಗಾರಿ ಪೂರ್ಣ ಮಾಡದ ಕಂಪನಿಗೆ ನಿರಾಪೇಕ್ಷಣೆ, ಪತ್ರ ನೀಡಿ ಅಕ್ರಮವೆಸಗಿರುವ ಇಂಜಿನಿಯರ್ ಅಮಾನತ್ತಾಗಬೇಕು ಎಂದು ಚೆಸ್ಕಾಂ ಮೈಸೂರು ವಿಭಾಗೀಯ ಅಧಿಕಾರಿಗೆ ಪತ್ರ ಬರೆಯುವುದಾಗಿ ಗುಡುಗಿದರು. ಜೂನಿಯರ್ ಇಂಜಿನಿಯರ್ ಮೇಲೆ ನೇರವಾದಂಥ ಆಪಾದನೆ ಹೊತ್ತಿದ್ರು. ಏನು ಒಂದು ದೀನದಯಾಳ್ ಒಂದು ನಿರಂತರ ಜ್ಯೋತಿ ಯೋಜನೆ ಏನು ಅವರು ಹೆಸರು ಪ್ರಾರಂಭ ಮಾಡಿದರೆ ಆ ಊರಲ್ಲಿ ಇನ್ನು ಕೆಲಸನೇ ಮುಗಿದಿಲ್ಲ. ಆದರೆ ಆ ಇಂಜಿನಿಯರು ಎನ್ಒಸಿ ಕೊಟ್ಟಿದ್ದಾರೆ, ಅವ್ರಿಗೆ ಹಣನೂ ಬಿಡುಗಡೆ ಆಗಿದೆ. ಸ್ಕಿಲ್ ಟೆಕ್ ಅಂತ ಕಂಪ್ನಿ ಇದೊಂದು ನಿರಂತರ ಜ್ಯೋತಿ ಕೆಲಸ ಮಾಡಿದೆ. ಇದು ದೊಡ್ಡ ಅಪರಾಧ. ನಾವು ಕೂಡ ಆಗ್ರಹ ಮಾಡಿದ್ದೀವಿ ಆ ಅಧಿಕಾರಿ ಮೇಲೆ ಭಾಳ ತುರ್ತಾಗಿ ಏನು ಕಾನೂನು ಅವಕಾಶ ಇದೆ ಕ್ರಮ ತಗೊಂಡು ಅಂತ ಹೇಳಿದ್ದೀವಿ. ಅವರು ಚೀಫ್ ಇಂಜಿನಿಯರ್ ಹೇಳಿದ್ದಾರೆ. ನಾನು ಈ ಒಂದು ಸಭೆಯ ಫಲಶ್ರುತಿ ಆಧಾರದ ಮೇಲೆ ಮತ್ತೆ ಅದ ಮೇಲೆ ಒಂದು ಕಾನೂನಿನ ಏನು ಅವಕಾಶ ಇದೆ ನನ್ನ ಕಾಗದವನ್ನು ಕೂಡ ಕೊಟ್ಟು ಆ ವ್ಯಕ್ತಿನ ಸಸ್ಪೆಂಡ್ ಅದನ್ನು ಮಾಡಲೇಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ರೈತರ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ ಮಂಜೂರಾಗಿದ್ದ ಅಕ್ರಮ ಸಕ್ರಮ ಯೋಜನೆಯ 35 ಕೋಟಿ ಅನುದಾನ ಬಳಕೆ ಕುರಿತು ಸದನದಲ್ಲಿ ಪ್ರಶ್ನಿಸಿದ್ದಾಗ ಶೇಕಡ 50% ಕಾಮಗಾರಿ ಆಗಿರುವ ಬಗ್ಗೆ ಮಾಹಿತಿ ನೀಡಿರುವ ಅಧಿಕಾರಿಗಳು ಇಂದಿನ ಸಭೆಯಲ್ಲಿ ಅನುದಾನ ಸಂಪೂರ್ಣ ಬಳಕೆ ಆಗಿರುವುದಾಗಿ ಉತ್ತರ ನೀಡಿರುತ್ತಾರೆ. ಹಾಗಾದರೆ ಉಳಿಕೆ ಶೇಕಡ 50%, ಅಂದರೆ 17.50 ಕೋಟಿ ಏನಾಯಿತು? ಅಲ್ಲ, ಈಗ ಒಂದು ಪ್ರಶ್ನೆ ಬಂತು ನಮಗೆ. ನನಗೆ ಕೊಟ್ಟಂತ ಉತ್ತರದಲ್ಲಿ ನಾನು ತಾಲೂಕಲ್ಲಿ 35 ಕೋಟಿ ರೂಪಾಯಿ ಬಿಡುಗಡೆ ಆದಂಥ ಹಣದಲ್ಲಿ 17.50% ಕೆಲಸ ಮುಗಿದಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇವತ್ತಿನ ಚರ್ಚೆ ಮಾಡಿದಾಗ ಕೆಲಸ ಎಲ್ಲ ಮುಗಿದಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಮಾನ್ಯ ನಮ್ಮ ಸಭಾಪತಿಯವರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಕಾನೂನು ಕ್ರಮ ಯಾವ ರೀತಿ ತಗೋಬೇಕು ಅದ್ರ ಬಗ್ಗೆ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಸ್ಪಷ್ಟೀಕರಣ ಕೇಳಿದ ಎಂಎಲ್ಸಿ ಅಪ್ಪಾಜಿ ಗೌಡರು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಅವರು ಸಭಾಪತಿಗಳ ಗಮನಕ್ಕೆ ತರುವ ಮೂಲಕ ಸೂಕ್ತ ಕ್ರಮ ಜರುಗಿಸಲು ಆಗ್ರಹಿಸುತ್ತೇನೆ ಎಂದರು. ಸುಮಾರು 35 ಕೋಟಿಯಿಂದ 40 ಕೋಟಿ ರೂಪಾಯಿಗಳನ್ನ ವಿದ್ಯುತ್ ಶಕ್ತಿಯ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಣ ಒದಗಿಸಿದರು. ಅದೇ ರೀತಿ ನಮ್ಮ ತಾಲೂಕು ಕೂಡ ಸುಮಾರು 35 ಕೋಟಿ ರೂಪಾಯಿ ಹಣ ಒದಗಿಸಿದರು. ಇಬ್ಬರು ಮೇಜರ್ ಕಂಟ್ರಾಕ್ಟರ್, ಒಂದು ರಾಜ್ ಎಲೆಕ್ಟ್ರಿಕಲ್ಸ್ ಮತ್ತು ಜ್ಯೋತಿ ಎಲೆಕ್ಟ್ರಿಕಲ್ಸ್ಗೆ ಒಂದು ಟೆಂಡರ್ ಬಿಟ್ಟಿಗೆ ನಿಂತು. ಆದರೆ ಇಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೋ ನನಗೆ ಗೊತ್ತಿಲ್ಲ. ಅವ್ರು ಈಗಲೂ ಕೂಡ ಕೆಲಸನ ಸಂಪೂರ್ಣವಾಗಿ ಮುಗಿಸಿಲ್ಲ. ನನಗೆ ನನ್ನ ವಿಧಾನ ಪರಿಷತ್ತಿನಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಿದ್ದರು ಇದೇ ತಾಲೂಕಿನ ವಿದ್ಯುತ್ ಶಕ್ತಿ ಅಧಿಕಾರಿಗಳು. ಸುಮಾರು 50% ಕೆಲಸ ಆಗಿದೆ ಅಂತ. ಇವತ್ತು ಚರ್ಚೆ ನಡೆದಾಗ ಮಾನ್ಯ ಶಾಸಕರು ಮತ್ತು ಇನ್ನಿತ ಅಧಿಕಾರಿಗಳು ಇಲ್ಲ ಕೆಲಸ ಎಲ್ಲ ಮುಗಿದೋಗಿದೆ ಅನ್ನೋದೊಂದು ಉತ್ತರ ಹೇಳಿದರು.